ನಡೆದಾಡೋ ದೇವರ ಅನ್ನುವಂತ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳ ಪುಣ್ಯ ಸ್ಮರಣೋತ್ಸವದಲ್ಲಿ ಭಾಗವಹಿಸಿ ಅವರ ಆಶೀರ್ವಾದವನ್ನು ಪಡೆಯಲು ಬಂದಿದ್ದೇನೆ. ಈಗಾಗಲೇ ಗದ್ದಿಗೆ ನಮಸ್ಕಾರ ಮಾಡಿದ್ದೇನೆ. ಭಾಳ ಸಂತೋಷ ಮತ್ತು ಸಮಾಧಾನ ಆಗಿ ಅವರ ಆಶೀರ್ವಾದ ಸದಾಕಾಲ ಈ ನಾಡಿನ ಜನತೆ ಮೇಲೆ ಇರ್ತದೆ, ನಮ್ಮೆಲ್ಲರ ಮೇಲೆ ಕೂಡ ಇದೆ ಅನ್ನೋದನ್ನು ಭಾವನೆಯಿಂದ ಇವತ್ತು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಇದಾದಮೇಲೆ ನಮ್ಮ ಪಕ್ಷದ ಎರಡು ಕಾರ್ಯಕ್ರಮ ಇದೆ ತುಮಕೂರಲ್ಲಿ. ನಮ್ಮ ರಾಷ್ಟ್ರೀಯ ಮೇಳ ಮೋರ್ಚಾದ ಕಾರ್ಯಕಾರಿ ಸಮಿತಿಯ ಸಮಾರೋಪ ಮತ್ತು ವಿಜಯ ಸಂಕಲ್ಪ ಅಭಿಯಾನ ಇವೆರಡನ್ನು ಕೂಡ ಮಾಡಿಕೊಂಡು ನಾನು ವಾಪಸ್ ಹೋಗ್ತಾ ಇದ್ದೀನಿ. ಹೇಳಿ, ದಾಸೋಹ ದಿನ ಅಂತ ಏನು ಘೋಷಣೆ ಮಾಡಿದರೆ ಯಾವ ರೀತಿ ವಿಶೇಷವಾದ ಆಚರಣೆ ಮಾಡ್ತೀರಾ? ಇದು ದಾಸೋಹ ದಿನ ಇವತ್ತು ವಿದ್ಯುಕ್ತವಾಗಿ ಹೇಳಿದ್ರು ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕನ್ನುವಂಥದ್ದು ನಮ್ಮದಿದೆ. ದಾಸೋಹ ದಿನ ಇಡೀ ರಾಜ್ಯದಲ್ಲೇ ಆಚರಣೆ ಆಗಬೇಕು ಮತ್ತು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಮಾಡ್ತಿರುವ ಮಠ ಮಾನ್ಯಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತ ಬರುವಂಥ ದಿನಗಳಲ್ಲಿ ಆದಷ್ಟು ಬೇಗನೆ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಆಚರಣೆಯನ್ನು ಮಾಡಿ ಸಾರ್ವತ್ರಿಕ ರಜೆ ಕೊಡೋದು. ಯಾವುದೇ ಆಚರಣೆಯೂ ಕೂಡ ಇನ್ನು ಮುಂದೆ ಸಾರ್ವತ್ರಿಕ ರಜೆ ಇಲ್ಲ. ಆದರೆ ಆ ಪುಣ್ಯ ಸ್ಮರಣೆ ಮಾಡುವಂಥದ್ದು, ಯಾರ ಹೆಸರಿನಲ್ಲಿ ನಾವು ರಜೆ ಮಾಡಿದ್ದೇವೆ ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಎಲ್ಲವೂ ಕೂಡ ನಾವು ಮಾಡ್ತೇವೆ, ಎಲ್ಲವೂ ಕೂಡ ಮಾಡ್ತೀವಿ. ಆದರೆ ರಜೆ ಮಾತ್ರ ಇಲ್ಲ. ಸ್ವಾಮೀಜಿಯವರಾಗಲಿ ಬಸವಣ್ಣವರಾಗಲಿ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ, ಆದರೆ ನಮ್ಮ ಕೇಳ್ಕೊಂಡು ನಮ್ಮ ಸ್ವಾಮೀಜಿಯವರು ಹುಟ್ಟೂರಲ್ಲಿ ಪ್ರತಿಮೆ ಸ್ಥಾಪನೆ ಮಾಡೋದೆಲ್ಲವೂ ಕೂಡ ನಡೀತಿದೆ, ಅದು ತೆಗೆದಾಗಿದೆ, ಕಂಪ್ಲೀಟ್ ಆಗ್ತಿಲ್ಲ ಮತ್ತೆ ಅರ್ಧಕ್ಕೆ ನಿಂತಿದೆ ಇಲ್ಲ. ಅದನ್ನ ನಾನು ಮೊನ್ನೆ ಪರಿಶೀಲನೆ ಮಾಡಿದ್ದೇನೆ, ಅದಕ್ಕೆ ವೇಗ ಕೊಡ್ತಾ ಇದ್ದೆ.